ಪೌರ್ಣಮಿಯ ದಿನದಂದು ದಾಸವಾಳದ ಗಿಡ ಕಾಣಿಸಿದ ತಕ್ಷಣ ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ. ಸಾವಿರಾರು ಕೋಟಿಗಳ ಹಣವನ್ನ ಗಳಿಸುವಂತಹ ಯೋಗ ನಿಮ್ಮದಾಗುತ್ತೆ. ಹೌದು, ಈ ಪೌರ್ಣಮಿಯ ದಿನಗಳಲ್ಲಿ ದಾಸವಾಳದ ಗಿಡದಿಂದ ಮಾಡ್ಕೊಳ್ಬಹುದಾದಂತಹ ಒಂದು ಅದ್ಭುತವಾದಂತಹ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವ, ನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಪೌರ್ಣಮಿ ದಿನ ಅನ್ನುವಂತಹದ್ದು ಪೂರ್ಣತಿಥಿ ಅಂತ ಹೇಳ್ತೀವಿ. ಈ ಪೂರ್ಣತಿಥಿಯ ದಿನದಂದು ನಾವು ಅನ್ಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರುತ್ತೆ ಆ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅಂತ ಹೇಳ್ತೀವಿ ಅಲ್ವಾ. ಅದೇ ವಿಧವಾಗಿ ಈ ಪೌರ್ಣಮಿಯ ದಿನದಂದು ದಾಸವಾಳದ ಹೂವಿನಿಂದ ಈ ವಿಧವಾಗಿ ಏನಾದರೂ ನೀವು ದೇವರನ್ನ ಪೂಜಿಸಿದ್ದೆ ಆದರೆ, ಅರ್ಚಿಸಿದ್ದೆ ಆದರೆ, ನೀವು ಅನ್ಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ. ಆರ್ಥಿಕವಾದಂತಹ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂದ್ರೆ ಆರ್ಥಿಕವಾದಂತಹ ಪರಿಸ್ಥಿತಿಗಳು ಅಭಿವೃದ್ಧಿ ಹೊಂದುತ್ತೆ. ಉದ್ಯೋಗದಲ್ಲಿನ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಆ ಉದ್ಯೋಗದಲ್ಲಿನ ಸಮಸ್ಯೆಗಳು ತೊಲಗಿ ನೀವು ಉದ್ಯೋಗದಲ್ಲಿ ಉನ್ನತಿಯನ್ನ ಪಡಿತೀರಿ. ಹಾಗೇನೆ ವಿವಾಹಪರವಾದಂತಹ ಸಂಬಂಧವಾದಂತಹ ಸಮಸ್ಯೆಗಳಿದ್ರೆ ವಿವಾಹಪರವಾದಂತಹ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಈ ರೀತಿಯಾಗಿ ನಿಮ್ಗೆ ದಾಸವಾಳದ ಹೂವಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಸಾಕಷ್ಟಿದೆ. ಹೌದು, ಈ ದಾಸವಾಳದ ಹೂವದಲ್ಲಿ ತುಂಬಾ ಕಲರ್, ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂತದ್ದು ರೆಡ್ ಕಲರ್, ಕೆಂಪು ಬಣ್ಣದ್ದು. ಅದರಲ್ಲಿ ಪಿಂಕ್ ಕಲರ್ ಕೂಡ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ, ಈ ಎರಡು ಮಿಕ್ಸ್ ಕಲರ್ ಇರುವಂತಹದ್ದು ಬರುತ್ತೆ, ಹಾಗೇನೆ ವೈಟ್ ಕಲರ್ ಅಲ್ಲಿ ಇರುವಂತಹ ದಾಸವಾಳದ ಹೂವು ಕೂಡ ಬರುತ್ತೆ. ಈ ರೀತಿಯಾಗಿ ಲೈಟ್ ಪಿಂಕು, ಡಾರ್ಕ್ ಪಿಂಕು, ಯೆಲ್ಲೋ ಕಲರು, ಈ ರೀತಿಯಾದಂಥ ಸಾಕಷ್ಟು ಕಲರ್ಗಳಲ್ಲಿ ದಾಸವಾಳದ ಹೂವುಗಳು ಈಗ ಬರ್ತಾ ಇದ್ದಾವೆ. ಹಾಗಾಗಿ ಮೂಲತವಾಗಿ ನಾವು ನೋಡಬಹುದಾದಂಥದ್ದು ಕೆಂಪು ದಾಸವಾಳದ ಹೂ, ಅದೇ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹದ್ದು. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಈ ವಿಧವಾಗಿ ನೀವು ಪೂಜಿಸಬೇಕಾಗತ್ತೆ. ಏನಪ್ಪ ಅದು ಅನ್ನೋದಾದ್ರೆ ಪೌರ್ಣಮಿಯ ದಿನದಂದು ಪೂಜಿಸುವಂತಹ ವಿಧಾನ. ನಮಗಿರುವಂತಹ ಆರ್ಥಿಕ ಪರಿಸ್ಥಿತಿಗಳೆಲ್ಲವೂ ಕೂಡ ತೊಲಗೋಗಬೇಕು ಅಂದ್ರೆ ಈ ವಿಧವಾಗಿ ಮಾಡಿ. ಏನ್ ಮಾಡಬೇಕು ಅಂದ್ರೆ ಪೌರ್ಣಮಿಯ ಇಂದಿನ ದಿನದಂದು, ಪೌರ್ಣಮಿ ನಾಳೆ ಅನ್ನೋವಾಗ ಇಂದಿನ ದಿನದಂದು ಸಾಯಂಕಾಲ ಸೂರ್ಯೋದಯ ಆಗೋಕ್ಕೂ ಮುಂಚೆನೇನೆ ನೀವು ಈ ಒಂದು ಏನು ದಾಸವಾಳದ ಹೂವಿನ ಗಿಡದ ಹತ್ರ ಹೋಗಿ, ದಾಸವಾಳದ ಹೂ ನಾಳೆ ಮೊಗ್ಗು ಇರುತ್ತಲ್ಲ, ನಾಳೆ ಹರಡ್ಬೇಕು ಅಂತಹ ಮೊಗ್ಗನ್ನ ಕಿತ್ಕೊಂಡು ಬನ್ನಿ. ಚಿಕ್ಕದಾಗಿ ಇನ್ನೂ ಆಗಿರುವಂತಹ ಮೊಗ್ಗು, ಅವಾಗ ತಾನೇ ಆಗ್ತಾ ಇರುವಂತಹ ಮೊಗ್ಗನ್ನ ಕಿತ್ಕೊಂಡ್ಬಂದ್ರೆ ಹರಡಲ್ಲ ಹೂವ. ಹರಡುವಂತಹ ಇನ್ನೇನ್ ನಾಳೆ ಬೆಳಗ್ಗೆ ಆದ್ರೆ ಅದು ಹರಡುತ್ತೆ ಹೂವ ಅನ್ನುವಂತಹ ಮೊಗ್ಗನ್ನ ನೋಡ್ಕೊಂಡು ಕಿತ್ಕೊಂಡು ಬನ್ನಿ. ಆ ಮೊಗ್ಗನ್ನ ಕಿತ್ಕೊಂಡ್ ಬರ್ಬೇಕು, ಯಾಕೆಂದ್ರೆ ಸಂಜೆಯಲ್ಲಿ ಸೂರ್ಯೋದಯ ಆದ ನಂತರ ಹೂ ಗಿಡಗಳಿಗೆ ಯಾರು ಕೂಡ ಕೈ ಇಡಬಾರದು ಅಂತ ಶಾಸ್ತ್ರಗಳಿದೆ. ಹಾಗಾಗಿ ಸೂರ್ಯೋದಯ ಆಗೋಕ್ಕೂ ಮುಂಚೆ, ಸೂರ್ಯಾಸ್ತಮ ಆದ್ಮೇಲೆ ಯಾರು ಕೂಡ ಕೈ ಇಡಬಾರದು ಹೂ ಗಿಡಗಳಿಗೆ. ಸೂರ್ಯಾಸ್ತಮ ಆಗೋಕ್ಕೂ ಮುಂಚೆನೇನೆ ಕಿತ್ಕೊಂಡು ಮನೆಗೆ ತಂದಿಡಿ. ರಾತ್ರಿ ನೀವು ಮಲಗೋಕ್ಕೂ ಮುಂಚೆ ಅಥವಾ ನೀವು ಸಂಜೆ ತಂದಿರ್ತೀರಲ್ವಾ, ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿರ್ತೀರಲ್ಲ, ಅದೇ ಸಮಯದಲ್ಲಿ ಒಂದು ತಾಮ್ರದ ಚೊಂಬನ್ನ ತೆಗೆದುಕೊಳ್ಳಿ. ತಾಮ್ರದ ಚೊಂಬನ್ನ ತೆಗೆದುಕೊಂಡು ಆ ತಾಮ್ರದ ಚೊಂಬಿನ ತುಂಬ ನೀರನ್ನ ತುಂಬಿ ಆ ನೀರಿನೊಳಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಏನು ದಾಸವಾಳದ ಹೂವಿಂದ ಮೊಗ್ಗನ್ನ ತಂದಿರ್ತೀರಲ್ವಾ, ಆ ಮೊಗ್ಗನ್ನ ಕೈಯಲ್ಲಿಟ್ಕೊಂಡು ನನ್ನ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಬೇಗನೆ ನಿವಾರಣೆ ಆಗಿ ನಾನು ಉತ್ತಮವಾದಂತಹ ಹಣಸ್ಥಿತಿ ಅನ್ನುವಂಥದ್ದು ಅಥವಾ ಅಭಿವೃದ್ಧಿ ಅನ್ನುವಂಥದ್ದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಮೊಗ್ಗನ್ನ ಆ ಒಂದು ತಾಮ್ರದ ಚೊಂಬಿನ ತುಂಬಿದಂತಹ ನೀರಿನೊಳಗೆ ಹಾಕಿ ರಾತ್ರಿ ಇಡಿ. ಹಾಗೆ ಇಡಿ. ಆಗಿಟ್ಟಾಗ ಏನಾಗುತ್ತೆ, ಆ ಹೂವು ರಾತ್ರಿ ಎಲ್ಲ ಆ ನೀರಿನಲ್ಲಿದ್ದು ಬೆಳಗ್ಗೆ ಅಷ್ಟರೊಳಗೆ ಹರಡುತ್ತೆ ಚೆನ್ನಾಗಿ. ಆ ಹರಡಿದಂತಹ ಹೂವನ್ನ ಬೆಳಗ್ಗೆ ನೀವು ಪೌರ್ಣಮಿಯ ದಿನದಂದು ಬೆಳಗ್ಗೆನೆ ಸೂರ್ಯ ಉದಯಿಸೋದಕ್ಕೂ ಮುಂಚೆನೆ ಎದ್ದು ಸ್ನಾನಗಳನ್ನ ಮಾಡಿಕೊಂಡು ಮನೆಯಲ್ಲಿ ಕಸ ಗುಡಿಸಿ ನೆಲ ಸರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವೇನು ದೇವರ ಪೂಜೆ ಮಾಡಬೇಕಲ್ಲ ಅದೇ ಸಮಯದಲ್ಲಿ ಆ ಒಂದು ಹರಡಿರುವಂತಹ ಹೂವನ್ನ ತೆಗೆದುಕೊಂಡೋಗಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ನಿಮ್ಮ ಇಷ್ಟ ದೇವರ ಫೋಟೋಗೆ ಅದನ್ನ ಪ್ರಾರ್ಥನೆ ಮಾಡಿ ನಿಮ್ಗೇನ್ ಕಷ್ಟಗಳಿದೆ ಅದು ನೆರವೇರಲಿ, ಏನ್ ನಿಮ್ಮ ಇಚ್ಛೆಗಳಿದೆ ಅದೆಲ್ಲವೂ ಕೂಡ ಪೂರೈಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ಹೂವದಿಂದ ಪೂಜೆಯನ್ನ ಮಾಡಿ, ಹೂವವನ್ನು ಧರಿಸಿ ಪೂಜೆಯನ್ನು ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಇಷ್ಟದೈವದ ಒಂದು ಬಲದಿಂದ ಅಥವಾ ನಿಮ್ಮ ಕುಲದೈವದ ಬಲದಿಂದ ಅಥವಾ ಲಕ್ಷ್ಮೀ ದೇವಿಯ ಬಲದಿಂದ ನೀವು ಅನ್ಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ಅನ್ಕೊಂಡಂತಹ ವಿಧವಾಗಿ ಸುಸೂತ್ರವಾಗಿ ನೆರವೇರುತ್ತವೆ.
ಹಾಗಾಗಿ ಈ ಒಂದು ದಾಸವಾಳದ ಹೂವಿನಿಂದ ಮಾಡ್ಕೊಳ್ಳೋ ಪರಿಹಾರ ಅನ್ನೋದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡುತ್ತೆ, ಹಾಗೇನೆ ಉದ್ಯೋಗದಲ್ಲಿ ಉನ್ನತಿಯನ್ನು ಕೊಡುತ್ತೆ. ವಿವಾಹ ಪರವಾದಂತಹ ಸಂಬಂಧದ ದೋಷಗಳೇನಾದರೂ ಇದ್ರೆ ಅದನ್ನ ನಿಮಗೆ ನಿವಾರಣೆ ಮಾಡಲಿಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಪೌರ್ಣಮಿಯ ದಿನವೇ ಮಾಡಬೇಕಾಗುತ್ತೆ, ಇದು ಮಾತ್ರ ಪೌರ್ಣಮಿಯ ದಿನದಂದು ಮಾಡಿದ್ರೆ ಮಾತ್ರ ಇದು ಶ್ರೇಷ್ಠ ಅನ್ನುವಂಥದ್ದಾಗಿರುತ್ತದೆ. ಹಾಗೆಯೇ ಪೌರ್ಣಮಿಯ ದಿನದಂದೇ ನೀವು ಲಕ್ಷ್ಮೀ ದೇವಿಗೆ ಕುಂಕುಮಾಷ್ಟೋತ್ತರವನ್ನು ಮಾಡಬೇಕಾಗುತ್ತೆ. ಕುಂಕುಮಾಷ್ಟೋತ್ತರವನ್ನು ಮಾಡಿ ಆ ಕುಂಕುಮವನ್ನು ಸುಮಂಗಳಿಯರಿಗೆ ಕೂಡ, ಮನೆಗೆ ಸುಮಂಗಳಿಯರನ್ನು ಕರೆದು ಸುಮಂಗಳಿಯರಿಗೆ ಅರಿಶಿಣ, ಕುಂಕುಮ ಹಾಗೂ ಈ ಒಂದು ತಾಂಬೂಲದ ಸಮೇತವಾಗಿ ಬಾಗಿನವನ್ನು ಕೊಡೋದ್ರಿಂದಾಗಿ ನಿಮಗೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿದ್ಧಿಯಾಗ್ತಾ ಹೋಗ್ತದೆ. ಈ ವಿಧವಾಗಿ ಮಾಡ್ಕೊಳ್ತಾ ಬನ್ನಿ, ಅನುಕೂಲವಾಗುತ್ತೆ ತಿಳಿಸಿ ಎಲ್ರಿಗೊಳ್ಳೆದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.